ನಾನು ಯಾವಾಗ ನಮ್ಮ ಮಿತ್ರ ಹೇಳ್ತಾ ಇದ್ದೇನೆ, ನೀವೆಲ್ಲ ಹೊಸತಾಗಿ ಬಂದ್ರೆ ನಮ್ಗಿಂತ ರಾಜಕೀಯ ಬಹಳ ಚೆನ್ನಾಗಿ ನಿಮ್ಗೆ ಗೊತ್ತಿದ್ದಾಗೆ, ನಾನು ಒಬ್ಬ ಸಹೋದರನಾಗಿ ನಮ್ಗೆ ಹೇಳಿದಿಷ್ಟೇ, ಪೊಲಿಟಿಕ್ಸ್ ಈಸ್ ನಾಟ್ ಮ್ಯಾಥಮೆಟಿಕ್ಸ್. ರಾಜಕೀಯ ಗಣಿತ ಅಲ್ಲ. ಪೊಲಿಟಿಕ್ಸ್ ಅಲ್ಲಿ ನಿಮ್ಗೆ ಪರಿಹಾರ ಅಂತ ಎಲ್ಲಿಯೂ ಕೂಡ ಸಿಗ್ಲಿಕ್ಕೆ ಹೋಗುದಿಲ್ಲ. ಪೊಲಿಟಿಕ್ಸ್ ನಾನ್ ಮ್ಯಾಥಮೆಟಿಕ್ಸ್ ಯಾಕಂತ ಹೇಳಿದ್ರೆ, ಇಲ್ಲಿ 2+2 ಅದು 4 ಆಗುದಿಲ್ಲ. ಪೊಲಿಟಿಕ್ಸ್ ಈಸ್ ಕೆಮಿಸ್ಟ್ರಿ. ಇಲ್ಲಿ ರಿಯಾಕ್ಷನ್ಗಳು ಜಾಸ್ತಿ, ಯಾವುದೇ ಒಂದು ವಿಚಾರದಲ್ಲೂ ರಿಯಾಕ್ಷನ್ಗಳು ಜಾಸ್ತಿ ಆಗ್ತಾ ಬರ್ತದೆ. ಇಲ್ಲಿ 2+2 ಅದು 22 ಆಗ್ಬೋದು, 222 ಆಗ್ಬೋದು, -22 ಕೂಡ ಆಗ್ಬೋದು. ಆದರೆ ನೀವೆಲ್ಲ ಶಾಸಕರಾಗಿ ನಿಮ್ಮ ಕೆಲಸ ಕಾರ್ಯ ಮತ್ತು ನಿಮ್ಮ ಮಾತನಾಡಿದ ಎಲ್ಲ ವಿಚಾರಗಳು ಕೂಡ ಅದು 2+2 222 ಆಗಬೇಕು ಹೊರತು ಅದು ಸಮಾಜಕ್ಕೆ -22 ಆಗೋದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಸಮಾಧಾನದಿಂದ ಸಿಕ್ಕಿದಂಥ ಅವಕಾಶ ಸದುಪಯೋಗಿಸ್ಕೊಂಡು ಮುಂದೆ ಹೋಗುವಂಥ ಅವಕಾಶ ಎಲ್ಲ ಮಾಡ್ತೀನಿ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಯಾರು ಕೂಡ ಪರ್ಮನೆಂಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇರಬೇಕಾದ್ರೆ ವಿಶ್ವಾಸ ಗಳಿಸುವಂಥ ಅವಕಾಶ ಇವತ್ತು ಆಗಬೇಕು. ಕೆಲ ನೂತನ ಗೆದ್ದು ಬಂದ ತಕ್ಷಣ ಜನರಿಗೆ ತಲೆಯಲ್ಲಿ ಏನಿದೆ, ನಾನು ಪರ್ಮನೆಂಟ್ ಅಂತ ಭಾವನೆ ಇದ್ದುಕೊಂಡು ಇಲ್ಲ ಸಲ್ಲದ ವಿಚಾರ ಮಾಡಿಕೊಂಡು ನೆಕ್ಸ್ಟ್ ನಾನು ಬರೋ ಮತ್ತೆ ಅಸೆಂಬ್ಲಿ ಕಾಣಲಿಕ್ಕೆ ಅವರು ಸಿಕ್ಕುದಿಲ್ಲ. ಆದ ಕಾರಣ ಸಿಕ್ಕಿದಂಥ ಅವಕಾಶವನ್ನು ಸದುಪಯೋಗಿಸಿಕೊಂಡು ಜನರ ಮನಸ್ಸಿನ ಮತ್ತು ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೆ ನಿಲ್ಲಬೇಕೆಂಬ ತಮ್ಮ ಕಾರ್ಯಚರಣೆಯಂತ ಅವೆಲ್ಲ ಮಾಡ್ತೀನೆಂಬ ವಿಶ್ವಾಸ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಮ್ಮ ಮಿತ್ರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನೆಲ್ಲ ಮಾತಾಡೋಕ್ಕೆ ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ಕೆಲವರಿಗೆ ಬೇಬೆ ಅರ್ಜೆಂಟ್ ಅರ್ಜೆಂಟ್ ಕೋಪ ಬರೋದು, ದ್ವೇಷ ಬರೋದು, ಜೋರಾಗಿ ಮಾತಾಡಲು. ಅದಕ್ಕೆ ನಾನು ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ನನ್ನ ಕ್ಷೇತ್ರ ಮಾತಾಡೋದು ಹೇಳ್ತಾ ಇದ್ದೆ, ನೀವು ಪೊಲಿಟಿಕ್ಸ್ ಅದೊಂದು ಸರ್ಕಸ್ ಕಂಪನಿ ಇದ್ದ ರಾಜಕೀಯ ಇದು ಕಂಪ್ನಿನ ಪೊಲಿಟಿಕಲ್ ಅಂದರೆ ನಮ್ಮ ಸರ್ಕಸ್ ಕಂಪನಿ. ಈ ಸರ್ಕಸ್ ಕಂಪನಿಯಲ್ಲಿ ಆನೆಯೂ ಇರ್ತದೆ, ಹುಲಿಯೂ ಇರ್ತದೆ, ಮಂಗವೂ ಇರ್ತದೆ, ನಾಯಿಯೂ ಇರ್ತದೆ, ಜೋಕರ್ ಕೂಡ ಎಲ್ಲರೂ ಕೂಡ ಇದೆ. ನೀವು ಹುಲಿ ಇರ್ತದೆ ನನಗೆ ಹೆದರಿಕೆ ಆಗ್ತದೆ, ಇನ್ನು ಮಂಗ ಇರ್ತದೆ ನನಗೆ ನಾಚಿಕೆ ಆಗ್ತದೆ, ಈ ಜೋಕರ್ ಹತ್ರ ನಾನು ಇರುವುದಿಲ್ಲ ಅಂತ ಹೇಳಿ ನಿಮ್ಮ ರಾಜ್ಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಸಲ್ಲಿ ಲಾಸ್ಟಿಗೆ ಒಬ್ಬ ಮುಂದೆ ಬರ್ತಾನೆ, ಅವನಿಂದ ಎಲ್ಲ ಪ್ರಾಣಿಗಳು ಬರ್ತದೆ, ಅವನು ನೀವು ರಿಂಗ್ ಮಾಸ್ಟರ್ ಅಂತ ಕಲಿತೀವಿ. ಅಂಥ ರಿಂಗ್ ಮಾಸ್ಟರ್ ನಿಮ್ಮ ರಾಜಕೀಯದಲ್ಲಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಸ್ ಎಲ್ಲರೂ ಕೂಡ ಸಂಭಾಳಿಸಿಕೊಂಡು ಸುಧಾರಿಸಿಕೊಂಡು ತಾಳ್ಮೆಯಿಂದ ತೆಗೊಂಡು ಹೋಗುವಂಥ ದೊಡ್ಡ ಮಟ್ಟದ ನಾಯಕತ್ವ ಗುಣ ಬಹುಶಃ ನಿಮ್ಗೆಲ್ಲರಿಗೂ ಬರುವಂಥ ಅವಕಾಶ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಅದಕ್ಕಾಗಿ ಎಲ್ಲ ವಿಚಾರಗಳನ್ನ ಅವಶ್ಯ ಪ್ರಾರಂಭದಲ್ಲೆಲ್ಲ ಕೊಡುವಂಥ ಅವಕಾಶ ಆಗ್ತದೆ. ಅದೇ ರೀತಿ ಬಹುಶಃ ನಮ್ಮೆಲ್ಲರೂ ಕೂಡ ನೋಡಿ ನಮ್ಮ ರಾಜ್ಯದ್ದು ಬಲಿಷ್ಠ ಆಗಬೇಕಂತೇಳಿ ನಮ್ಮ ಪ್ರತಿಯೊಬ್ಬರ ಕನಸು, ನಮ್ಮ ಸರ್ಕಾರದ ಕನಸು, ಎಲ್ಲರ ಕನಸು ಏನು, ರಾಜ್ಯ ಬಲಿಷ್ಠಯುತ ಆಗಬೇಕು, ಶಾಸಕರ ಒಗ್ಗಟ್ಟೆ ಈ ರಾಜ್ಯದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಒಗ್ಗಟ್ಟು ನಮ್ಮ ರಾಜ್ಯದ ಶಕ್ತಿ. ನಮ್ಮ ಐಡಿಯಾಲಜಿ ಬೇರೆ ಬೇರೆ ಇರ್ಬೋದು, ನಮ್ಮ ಚಿಂತನೆ ಬೇರೆ ಬೇರೆ ಇರ್ಬೋದು, ನಮ್ಮ ತತ್ವಗಳು ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮ ಗುರಿಯೆಲ್ಲೋ ಕೂಡ ಬಹುಶಃ ಒಂದೇ ಬಂದು ನಿಲ್ಲುವಂಥ ಅವಕಾಶವತ್ತು ಆಗಬೇಕು.